ಇಂದಿನಿಂದ ಕಾವೇರಲಿದೆ ವಿಧಾನಮಂಡಲ ಅಧಿವೇಶನ. ರಾಜ್ಯಪಾಲರ ಭಾಷಣದ ಮೇಲೆ ನಡೆಯಲಿದೆ ಚರ್ಚೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕದನಕ್ಕೆ ವೇದಿಕೆ ರೆಡಿ. ಸರ್ಕಾರದ ವಿರುದ್ಧ ತಿರುಗಿ ಬೀಳೋಕೆ ಪ್ರತಿಪಕ್ಷಗಳ ತಯಾರಿ. ಇಂದಿನಿಂದ ಕಾವೇರಲಿದೆ ವಿಧಾನಮಂಡಲ ಅಧಿವೇಶನ. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯುತ್ತೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕದನಕ್ಕೆ ವೇದಿಕೆ ಕೂಡ ರೆಡಿಯಾಗಿದೆ. ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಪ್ರತಿಪಕ್ಷಗಳು ತಯಾರಿಯನ್ನ ನಡೆಸಿಕೊಂಡಿವೆ. ಪಿಎಸ್ಐ ಹಗರಣ ಕಮಿಷನ್ ಆರೋಪವನ್ನ ಸೇರಿದಂತೆ ವಿಪಕ್ಷಗಳ ಕೈಲಿ ಹಲವು ಅಸ್ತ್ರಗಳಿವೆ. ಎಲೆಕ್ಷನ್ ಹೊತ್ತಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನವನ್ನ ಇವತ್ತು ಪ್ರತಿಪಕ್ಷಗಳು ಮಾಡುತ್ತೆ. ರೈತರ ಸಾಲಮನ್ನಾ ಬಗ್ಗೆ ಡಿಮ್ಯಾಂಡ್ ಅನ್ನ ಕೂಡ ಮಾಡಲಿದೆ ಜೆಡಿಎಸ್. ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಪ್ರತಿತಂತ್ರವನ್ನ ಮಾಡಿಕೊಂಡಿದೆ ಬಿಜೆಪಿ. ಗುರುವಾರದವರೆಗೂ ಕೂಡ ರಣರೋಚಕವಾಗಿರಲಿದೆ ಅಧಿವೇಶನ. ಫೆಬ್ರವರಿ 17ರ ಶುಕ್ರವಾರ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ. ಅದುವರೆಗೂ ಕೂಡ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗಳನ್ನ ನಡೆಸಲಾಗುತ್ತೆ. ಈಗಾಗಲೇ ವಿಪಕ್ಷಗಳು ಬಿಜೆಪಿ ವಿರುದ್ಧ ಕೆಂಡ ಕಾರೋದಕ್ಕೆ ಸಾಕಷ್ಟು ಅಸ್ತ್ರಗಳನ್ನ ಹಿಡ್ಕೊಂಡು ರೆಡಿಯಾಗಿದ್ರೆ, ಮತ್ತೊಂದು ಕಡೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಸರ್ಕಾರ ಕೂಡ, ಸರ್ಕಾರದಲ್ಲಿರುವಂತಹ ನಾಯಕರು ಕೂಡ ರೆಡಿ ಆಗ್ತಾ ಇರುವಂತದ್ದು. ಫೆಬ್ರವರಿ 17ನೇ ತಾರೀಕು ಶುಕ್ರವಾರ ಬಜೆಟ್ ಅನ್ನ ಮಂಡನೆ ಮಾಡಲಾಗತ್ತೆ. ಅವತ್ತಿನವರೆಗೂ ಕೂಡ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗಳು ನಡೆಯುತ್ತೆ. ಈಗಾಗಲೇ ವಿಪಕ್ಷಗಳು ಕೂಡ ಕದನಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಂತಹ ರೀತಿಯಲ್ಲಿ ಹಲವು ಅಸ್ತ್ರಗಳನ್ನ ಇಟ್ಕೊಂಡು ರೆಡಿಯಾಗಿವೆ.